ಎಲ್ಲರಿಗೂ ನಮಸ್ಕಾರ. ಸೊ ಲಾಸ್ಟ್ ಟೈಮ್ ನಾವು ನಿಮಗೆ ಪುಷ್ ಅಪ್ ಹೇಳ್ಕೊಟ್ಟಿದ್ದೀವಿ, ಪುಷ್ ಹೇಗೆ ಮಾಡೋದು ಅಂತ. ಸೊ ಈ ಸಲ ನಾವು ಗುಲಾಬ್ ಹೇಳ್ಕೊಡ್ತೀವಿ, ಚೆನ್ನಾಗಿ. ಸೊ ಎಲ್ಲರೂ ಒಂದು ಇಂಟೆನ್ಷನ್ ಇರುತ್ತೆ, ಸೊ ಪುಲ್ ಅಪ್ ಹೇಗೆ ಮಾಡೋದು, ಅಟ್ಲೀಸ್ಟ್ ಒಂದ್ಸಲ ಅದು ನಾವು ಪುಲ್ ಅಪ್ ಕಲಿಯಬೇಕು, ಈಸಿ ಆಗ್ಬೇಕು ನಮಗೆಲ್ಲ ಅಂತ. ಸೊ ಇವತ್ತು ನಾವು ಮಾಡೋಣ ಪುಲ್ ಅಪ್. ಇವತ್ತು ಪುಲ್ ಅಪ್ ಮಾಡ್ಬೇಕಾದ್ರೆ ಯಾವಾಗಲೂ ಫಸ್ಟ್ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಯಾವಾಗಲೂ ನಿಮ್ದು ಗ್ರಿಪ್ಪಿಂಗ್ ಹೇಗಿರ್ಬೇಕು ಅಂದ್ರೆ ನಿಮ್ದು ಶೋಲ್ಡರ್ಗಿನ ಸ್ವಲ್ಪ ವೈಡ್ ಆಗಿರ್ಬೇಕು. ಓಕೆ, ಗ್ರಿಪ್ನ ತುಂಬ ಟೈಟ್ ಆಗಿ ಇಟ್ಕೊಳ್ಳಿ. ಓಕೆ, ಅಲ್ಲಿಂದ ಹ್ಯಾಂಗ್ ಆಗ್ಬೇಕು, ಫಸ್ಟ್ ಹ್ಯಾಂಗ್ ಆಗ್ಬಿಟ್ಟು ನಿಮ್ದು ಬ್ಯಾಕ್ ರಿಟ್ರಾಕ್ಟ್ ಮಾಡಿ. ಓಕೆ, ಸೊ ರಿಟ್ರಾಕ್ಟ್ ಹೇಗೆ, ಚೆಸ್ಟ್ ಅಪ್ ಮಾಡಿದಾಗ ನಿಮ್ ಬ್ಯಾಕ್ ರಿಟ್ರಾಕ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿಂದ ಫುಲ್ ಬ್ರೀತ್ ತಗೊಳ್ಳಿ. ಆ್ಯಂಡ್ ಯೋಚನೆ ಮಾಡಿ, ನೀವು ಬಾರ್ನ ಕೆಳಗಡೆ ಪುಲ್ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ ಬಾಡಿನ ಮೇಲೆ ತಗೊಂಡು. ಓಕೆ, ಸೊ ಪುಲ್ ಮಾಡಿ ಕೆಳಗೆ, ಇದು ಈಸಿಯಾಗಿ. ಸೊ ಇದನ್ನ ಮಾಡಬೇಕಂದ್ರೆ ನಿಮ್ ಕಂಟ್ರೋಲ್ ಆಗಿರ್ಬೇಕು ರೆಬ್ಸ್ ಅನ್ನ. ಓಕೆ, ಸೊ ನಿಮ್ ಕೋರ್ ಎಂಗೇಜ್ ಆಗಿರುತ್ತೆ. ಎಂಗೇಜ್ ಅಂದ್ರೆ ನೀವು ಕೆಳಗಡೆ ಬರ್ಬೇಕಾದ್ರೆ ಬ್ರೀತ್ ಇನ್ ಮಾಡಿ, ಸೊ ಕೋರ್ನ ಟೈಟ್ ಆಗಿ ಇಟ್ಕೊಡಿ. ಓಕೆ, ಮತ್ತೆ ನಿಮ್ ಲ್ಯಾಟ್ಸ್ ನ ಡ್ರಾಪ್ ಮಾಡಕ್ ಹೋಗ್ಬೇಡಿ, ನಿಮ್ ಲ್ಯಾಟ್ಸ್ ಎಂಗೇಜ್ ಆಗಿರುತ್ತೆ. ಸೊ ಕೆಳಗಡೆ ಬಂದಾಗ ಹ್ಯಾಂಗ್ ಹಾಕ್ಬೇಡಿ. ಓಕೆ, ಎಂಗೇಜ್ ಮಾಡಿ. ನೀವು ಫ್ರೆಂಡ್ಸ್ ಎಲ್ಲ ನೋಡಿದ್ವಿ, ಸೊ ಇವಾಗ ಬ್ಯಾಕ್ ಮೊದಲು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ, ಹೇಗೆ ಲ್ಯಾಟ್ ಎಂಗೇಜ್ ಮಾಡ್ತಾರೆ ಇದೆಲ್ಲ. ಇದು ಯಾವಾಗಲೂ ನೀವು ಹ್ಯಾಂಗ್ ಆದ್ರೆ ನಿಮ್ ಶೋಲ್ಡರ್ ಅಲ್ಲಿ ನೋಡ್ ಬರುತ್ತೆ, ಹ್ಯಾಂಗ್ ಆಗಿ ನೋಡೋಣ. ಓಕೆ, ಸೊ ಇವಾಗ ಹ್ಯಾಂಗ್ ಆಗಿದ್ದಾರೆ, ಹ್ಯಾಂಗ್ ಆದಾಗ ನಿಮ್ ಶೋಲ್ಡರ್ ಅಲ್ಲಿ ನೋಡ್ ಬರುತ್ತೆ. ಸೊ ಶೋಲ್ಡರ್ ಇಂಜುರಿ ಚಾನ್ಸಸ್ ಇರುತ್ತೆ. ಸೊ ಯಾವತ್ತು ಹ್ಯಾಂಗ್ ಆಗ್ಬೇಡಿ, ಯಾವತ್ತು ಚೆಸ್ಟ್ ಅಪ್ ಮಾಡ್ಕೊಂಡು ನೋಡಿ, ಸ್ಕ್ಯಾಪ್ ನ ರಿಟ್ರಾಕ್ಟ್ ಮಾಡಿದಾಗ ನಿಮ್ ಲ್ಯಾಟ್ ಎಂಗೇಜ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ನೀವು ಬಾರ್ ನ ಕೆಳಗಡೆ ಪುಲ್ ಮಾಡ್ತಾ ಇದ್ದೀರ ಅಂತ ಅಸ್ಯೂಮ್ ಮಾಡ್ಕೊಂಡು ನಿಮ್ ಬಾಡಿನ ಎಂಗೇಜ್ಮೆಂಟ್ ತುಂಬಾ ಆಗ್ಬೇಕು, ನಿಮ್ ಬೈಸೆಪ್ಸ್ ವರ್ಕ್ ಆಗ್ತಿರೋದ್ರಿಂದ ನಿಮ್ ಶೋಲ್ಡರ್ ಜಾಯಿಂಟ್ ಏನು ಆಗಲ್ಲ.